ಕಾಳಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಇವತ್ತು ಬೀಜ ಬಿತ್ತನೆ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಸುಮಾರು 2 ಎಕರೆ ಜಾಗೆಯಲ್ಲಿ ಈ ಬಿತ್ತನೆ ಕಾರ್ಯ ಇವತ್ತು ಆರಂಭಗೊಂಡಿದೆ. ಇನ್ನೂ ಕೂಡ ಸುಮಾರು 16 ಕ್ವಿಂಟಲ್ ಅಕ್ಕಿಯನ್ನು ಇದರಿಂದ ಪಡೆಯುವಂತಹ ಕಳೆದ ವರ್ಷ ಆಗಿದೆ. ಈ ವರ್ಷನೂ ಬೀಜ ಬಿತ್ತನೆ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಎಲ್ಲ ಆಡಳಿತ ಮಂಡಳಿಯವರೆಲ್ಲ ನಾವು ಸೇರಿ ಮಾಡಿದ್ದೀವಿ. ಗೋಶಾಲೆಗೆ ಕೂಡ ಭೇಟಿಯನ್ನು ಮಾಡಿದ್ದೇವೆ. ಮಾಲಿಂಗೇಶ್ವರ ದೇವರ ದಯದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಬಂದಿದ್ದೇನೆ. ಮಾಲಿಂಗೇಶ್ವರ ದೇವರ ದೇವಸ್ಥಾನಕ್ಕೆ ನಾನು ಚಿಕ್ಕಂದಿನಿಂದ ನಾನು 8ನೇ ಕ್ರಾಸಿಗೆ ಹೋಗುವನಿಂದ ಇವತ್ತಿನವರೆಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅಂದರೆ ನಾನು ಗೋಡಿಬಾಡಿಯಿಂದ ಯಾವತ್ತು 8ನೇ ಕ್ಲಾಸಿಗೆ ಜೂನಿಯರ್ ಕಾಲೇಜಿಗೆ ಬರ್ತಾ ಇದ್ದೆ. ಪ್ರತಿ ದಿವಸ ಆ ಕಡೆಯಿಂದ ಬಸ್ ಹಿಡಿದು ದೇವಸ್ಥಾನದ ಒಳಗೆ ಹೋಗಿ ಆ ನಂತರ ಕಾಲೇಜಿಗೆ ಶಾಲೆಗೆ ಹೋಗುವಂಥ ಒಂದು ಹಿಂದಿನ ವಿಚಾರ ನನ್ನಲ್ಲಿ ಇತ್ತು. ಇವತ್ತು ನಮ್ಮ ಕಡೆ ನನಗೆ ಮಾಲಿಂಗೇಶ್ವರ ಆಶೀರ್ವಾದ ಮಾಡಿದ್ದಾನೆ. ನಾನು ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಇಲ್ಲೇ ಒಂದು ಮಾಸ್ಟರ್ ಪ್ಲ್ಯಾನಿಗೆ ಆಯೋಜನೆಯನ್ನೆಲ್ಲ ಮಾಡಿದೆ. ಆದರೆ ಅದು ಮುಂದುವರಿಲಿಲ್ಲ. ಇಲ್ಲಿ ಪ್ಲ್ಯಾನ್ ಮಾಡಿ ಇಲ್ಲೇ ಇದೆ ಹೊರತು ಅದು ಮುಂದಿನ ಹಂತಕ್ಕೆ ಹೋಗಲಿಲ್ಲ. ಮುಂದಿನ ದಿವಸಗಳಲ್ಲಿ ಈ ದೇವಸ್ಥಾನಕ್ಕೆ ಇಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಇಲ್ಲಿ ಸ್ವಚ್ಛತೆಗೆ ಅಂದರೆ ಟಾಯ್ಲೆಟ್ಗಳ ವ್ಯವಸ್ಥೆ ಸುಸಜ್ಜಿತವಾಗಿ ನಾನು ಇಲ್ಲಿಂದ ಒಮ್ಮೆ ಬಂದಿದ್ದೆ. ತರುವಾಗ ಟಾಯ್ಲೆಟ್ಗಳ ವ್ಯವಸ್ಥೆ ಜನರಿಗೆ ಬರುವಂಥ ವ್ಯವಸ್ಥೆ ಈ 50 ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಲ್ಲದಿದ್ದರೆ ಒಂದೊಂದು ಸರಕಾರಗಳು ಬರುವಾಗ ಒಂದೊಂದು ಆಡಳಿತ ಬರುವಾಗ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡುವ ಬದಲು ಯಾವುದೇ ಜನ ಬರಲಿ ಯಾವುದೇ ಆಡಳಿತ ಬಂದರೂ ಮಾಸ್ಟರ್ ಪ್ಲ್ಯಾನ್ ಮಾಡಿದರೆ ಅದರ ಮುಖಾಂತರ ಮಾಡಿದರೆ ಎಲ್ಲ ಜನರಿಗೆ ಅದು ಸಹಕಾರಿ ಆಗ್ತದೆ. ಆ ಪ್ರಕಾರ ಫಸ್ಟ್ ನಾವು ಮಾಸ್ಟರ್ ಪ್ಲ್ಯಾನನ್ನು ಫ್ರೀಜ್ ಮಾಡಿ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಅದು 50 ಕೋಟಿಯಾಗಲಿ ಅದು 75 ಕೋಟಿಯಾಗಲಿ ಏನು ಅದನ್ನು ಆದ್ಯತೆ ಮೇರೆಗೆ ತಗೊಂಡು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಬಂದ ಎಲ್ಲ ರೀತಿಯ ವ್ಯವಸ್ಥೆಗಳು ಮುಂದಿನ ದಿವಸಗಳಲ್ಲಿ ಸಿಗಬೇಕು. ಈಗ ಧರ್ಮಸ್ಥಳದ ಮಾದರಿಯಲ್ಲಿ ಅಲ್ಲಿ ರೂಮಿನ ವ್ಯವಸ್ಥೆ ಇದೆ ಭಕ್ತರಿಗೆ ಬಂದು ಬೇರೆ ಬೇರೆ ಕಡೆಯಲ್ಲಿ ಬಂದವರಿಗೆ ಇಲ್ಲಿಯೂ ಕೂಡ ಅಂಥ ರೂಮಿನ ವ್ಯವಸ್ಥೆಗಳನ್ನೆಲ್ಲ ಜೋಡಣೆ ಮಾಡಿಕೊಂಡು ಬೇರೆ ಕಡೆಯಿಂದ ಬಂದ ಭಕ್ತಾದಿಗಳಿಗೆ ಕಡಿಮೆ ದರದಲ್ಲಿ ಇಲ್ಲಿ 1 ದಿವಸ 2 ದಿವಸ ಇಲ್ಲಿ ನಿಲ್ಲುವಂಥ ವ್ಯವಸ್ಥೆಗಳು ಕೂಡ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿವೆ. ಆ ರೀತಿಯಲ್ಲಿ ಮುಂದಿನ ವ್ಯವಸ್ಥೆಗಳನ್ನು ಎಲ್ಲ ಆಡಳಿತ ಮಂಡಳಿಯಲ್ಲಿ ನಮ್ಮ ಅಧಿಕಾರಿ ವರ್ಗದಲ್ಲಿ ಚರ್ಚೆ ಮಾಡಿ ಆದ್ಯತೆಯಲ್ಲಿ ಮಾಡುವಂತ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. 2021ರಲ್ಲಿ ಅಡಿಲು ಗದ್ದೆ ಅಭಿಯಾನ ಮಾಡಿದ್ರು, ಅದನ್ನು ಈ ಸಲ ಮುಂದುವರೆಸಿ ಇಂದಿನ ಯಾರು ಯಾವ ರೀತಿ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅದನ್ನು ಮುಂದುವರಿಸುವಂತ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಇದು ಈ ತರ ಮಾಡಿದ್ರೆ ಜನಗಳಿಗೆ ಒಂದು ಸ್ಫೂರ್ತಿ ಕೊಟ್ಟಂತ ಆಗ್ತದೆ. ಎಷ್ಟೋ ಕಡೆ ಅಡಿಲು ಬಿದ್ದಂತ ಗದ್ದೆಗಳಿದೆ, ಇದನ್ನು ಕೃಷಿ ಇಲಾಖೆ ಕೂಡ ನೋಡಿ ಉಡುಪಿಯಲ್ಲಿ ತುಂಬಾ ಗದ್ದೆಯನ್ನು ಅವರು ಒಂದು ಟ್ರಸ್ಟ್ನ ಮುಖಾಂತರ ಕೃಷಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಯೂ ಯಾರಾದರೂ ಅಂತ ಟ್ರಸ್ಟ್ಗಳಿದ್ರೆ ಅಂತ ಕೃಷಿ ಇಲಾಖೆಯವರ ಜೊತೆ ಸೇರ್ಕೊಂಡು ಅದನ್ನು ಮಾಡಿದ್ರೆ ಅದು ಒಂದು ಪೂರಕವಾದ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ.